ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಡಿಜೆ ಪಾರ್ಟಿಗಳಿಗೆ ಅವಕಾಶ ಕೊಡಬೇಡಿ ಅಂತ ಬಜರಂಗ ದಳ ಆಗ್ರಹ ಮಾಡಿದೆ. ಬಜರಂಗ ದಳದ ವಿಭಾಗ ಸಂಯೋಜಕ ಗೋವರ್ಧನ್ ಮಾತನಾಡಿ, ಹೊಸ ವರ್ಷದ ಡಿಜೆ ಪಾರ್ಟಿಗಳಿಗೆ ಯುವಕ ಯುವತಿಯರನ್ನು ಕರೆತಂದು ನಶೆಯಲ್ಲಿ ತೇಲಿಸ್ತಾರೆ, ಡ್ರಗ್ಸ್ ಬಳಕೆ ಮಾಡ್ತಾರೆ, ಮಾದಕ ವಸ್ತುಗಳ ಜಾಲದ ಮಾಫಿಯಾ ನಡೆಸೋಕೆ ಸಿದ್ಧತೆ ನಡೀತಾ ಇದೆ, ಪಬ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಎಂಟ್ರಿ ಕೊಡಲಾಗುತ್ತೆ, ಸಿಂಥೆಟಿಕ್ ಡ್ರಗ್ಸ್ ಸೇರಿದಂತೆ ವಿವಿಧ ಮಾದಕ ವಸ್ತುವನ್ನು ನೀಡಿ ವ್ಯಸನಿಗಳನ್ನಾಗಿಸುವ ಹುನ್ನಾರ ನಡೀತಾ ಇದೆ. ಡಿಜೆ ಪಟಾಕಿಗಳನ್ನು ಬಳಸೋದ್ರಿಂದ ಶಬ್ದ ಹಾಗೂ ವಾಯು ಮಾಲಿನ್ಯ ಆಗುತ್ತೆ, ಇದಕ್ಕೆಲ್ಲ ಕಡಿವಾಣ ಹಾಕಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬಜರಂಗ ದಳ ಮನವಿಯನ್ನು ಮಾಡಿಕೊಂಡಿದೆ. ಏನು ಪಾಶ್ಚಿಮಾತ್ಯೀಕರಣದ ಒಂದು ಗುಂಗಿನಲ್ಲಿ ಯುವ ಜನತೆಯನ್ನು ಇವತ್ತು ಒಂದು ವ್ಯಸನ ಮುಕ್ತರಾಗಿ ಮಾಡೋ ದೃಷ್ಟಿಯಿಂದ ಯೋಚನೆ ಮಾಡಿದೆ, ಅವ್ರನ್ನ ವ್ಯಸನಿಗಳಾಗಿ ಮಾಡತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ December 31st ಒಂದು ವ್ಯವಸ್ಥಿತವಾದಂಥ ಒಂದು ಮಾದಕ ವಸ್ತುಗಳ ಜಾಲದ ಒಂದು ಮಾಫಿಯಾ ಅಂತಲೇ ಕರಿಬೋದು, ಅವರೆಲ್ಲ ಸೇರಿ ಏನು ಬೆಂಗಳೂರಿನಲ್ಲಿ 31st ನಡೆಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಒಂದು ಆಚರಣೆಗಳಿಗೆ ಪೊಲೀಸರು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡಬಾರ್ದು. ಇದರಿಂದ ಯುವಜನತೆ ಒಂದು ಮಾದಕ ವಸ್ತುಗಳ ಚಟಕ್ಕೆ ಒಳಗಾಗ್ತಾರೆ, ಮುಂದೆ ಅವರೆಲ್ಲರೂ ಯಾವ ರೀತಿ ಬದಲಾಗ್ತಾರೆ ಅಂತೇಳಿದ್ರೆ ಸಮಾಜಘಾತಕ ಶಕ್ತಿಗಳಾಗಿ ಬದಲಾಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಆಚರಣೆಗಳಿಗೆ ಕಡಿವಾಣ ಹಾಕಬೇಕು, ಮತ್ತು ಯಾವುದೇ ಕಾರಣಕ್ಕೂ ಅಂಥ ಆಚರಣೆಗಳಿಗೆ ನಾವು ಬಜರಂಗ ದಳದ ವತಿಯಿಂದ ಪ್ರತಿರೋಧವನ್ನು ಒಡ್ತೀವಿ. ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಏನು ಅವರು ಊಟ ಮಾಡ್ತಾರಾ ತಿಂತಾರಾ ಅಥವಾ ಏನಾದರೂ ಒಂದು ಮೀಟಿಂಗ್ ಮಾಡ್ತಾರಾ ಅದಕ್ಕೆ ಯಾವುದೇ ರೀತಿಯಾದಂಥ ನಮ್ಮ ತಗರಾರಿಲ್ಲ. ಏನಿವತ್ತು ಆರ್ಗನೈಸರ್ಗಳು ಹಲವಾರು ರೀತಿಯಲ್ಲಿ ಮನವಿಗಳನ್ನು ಮಾಡಿದ್ದಾರೆ, ನಾವು ಬಾರ್ಗಳನ್ನು ಪಬ್ಗಳನ್ನು 2 ಮಧ್ಯರಾತ್ರಿವರೆಗೂ ತೆರೆಯೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಹೋಟೆಲ್ ಉದ್ಯಮಿಗಳು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅಂತೆಲ್ಲ ನಾವೇಳಿ ಈಗಾಗಲೇ ಮಾಧ್ಯಮಗಳ ವರದಿಗಳಲ್ಲಿ ನೋಡಿದ್ದೀವಿ. ಅದಕ್ಕೆ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿರ್ಬೋದು, ಹಾಗೆ ಗೃಹ ಇಲಾಖೆ ಆಗಿರ್ಬೋದು, ಹಾಗೆ ಗೃಹ ಮಂತ್ರಿಗಳು ಸಹ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ನಾವು ಅವರಿಗೆ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾದಂಥ ಪ್ರತಿಕ್ರಿಯೆ ಬರುತ್ತೆ ಅಂತೇಳಿ ನಾವು ನಿರೀಕ್ಷಿಸ್ತಾ ಇದ್ದೀವಿ.